नमस्कार नम्बीलू गे पी यू बोर्डु ऐन लांग्वेजस् लांग्वेजसली 30% सिलेबस्न रिड्यूस अरे पर्सेंट सिलेबस्सु विद्यार्थी ओद आगे होद वर्षद रीतने नम कलिया प्रार्थने ऐन ऐन वो कोर् सब्जेक्टलू 30-30% सिलेबस्सन तेबल याके होद वर्षनू हीगे 30-30% सिलेबस् तेद्रू कूड़ा सुमार 17,000 जन विद्यार्थी एक्साम बरद्रू ಅದರಲ್ಲಿ 12,000 ಜನ ವಿದ್ಯಾರ್ಥಿಗಳು ಫೇಲ್ ಆಗೋಗ್ಬಿಟ್ಟಿದ್ರು ಹಾಗಾಗಿ ಈಗ ಓದೋಕೆ ಸಮಯನೂ ಬಹಳ ಕಡಿಮೆ ಇದೆ ಏಪ್ರಿಲ್ ಅಲ್ಲಿ ಎಕ್ಸಾಮ್ ಇದೆ ಅಂತ ಏನೋ ಒಂದು ತಾತ್ಕಾಲಿಕ ವೇಳಾಪಟ್ಟಿ ಪ್ರಕಟ ಬೇರೆ ಆಗಿದೆ ಹಾಗಾಗಿ ಲ್ಯಾಂಗ್ವೇಜಸ್ ಅಲ್ಲಿ ಮಾತ್ರ ಆ ಒಂದು 30% ಸಿಲೆಬಸ್ ಅನ್ನು ರಿಡ್ಯೂಸ್ ಮಾಡಿರೋ ಹಾಗೆ ಕೋರ್ ಸಬ್ಜೆಕ್ಟ್ ಗಳಾದ ಏನು ಮ್ಯಾಥ್ಸ್ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಸೋಶಿಯಲ್ ಸೈನ್ಸ್ ಸೋಶಿಯಾಲಜಿ ಪೊಲಿಟಿಕಲ್ ಸೈನ್ಸ್ ಹೀಗೆ ಎಲ್ಲದರಲ್ಲೂ ಹಿಸ್ಟರಿ ಎಕನಾಮಿಕ್ಸ್ ಏನು ಅಕೌಂಟೆನ್ಸಿ ಬಿಸ್ನೆಸ್ ಸ್ಟಡೀಸು ಈಗ ಎಲ್ಲದರಲ್ಲೂ ಎಲ್ಲ ಸ್ಟ್ರೀಮ್ಗಳಲ್ಲೂ ಎಲ್ಲ ಸಬ್ಜೆಕ್ಟ್ಗಳಲ್ಲೂ ಒಂದು 30-30% ಸಿಲೆಬಸ್ಸನ್ನು ತೆಗೆದ್ರೆ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಉಪಯೋಗ ಆಗುತ್ತೆ ಪಿ ಯು ಬೋರ್ಡು ಈಗಾಗಲೇ ಎರಡನೇ ಕಿರುಪರೀಕ್ಷೆಯನ್ನು ಏನು ರದ್ದು ಮಾಡಿದೆ ಇದು ತುಂಬ ಒಳ್ಳೆ ವಿಚಾರ ಯಾಕೆಂದರೆ ಮಕ್ಕಳಿಗೆ ಓದನ ಹೊರೆಯನ್ನಾಗಿ ಮಾಡಿದಲೇ ಪಿ ಯು ಬೋರ್ಡು ಸರಿಯಾಗಿ ಕಲಿಕೆಯನ್ನು ಚೆನ್ನಾಗಿ ಮಾಡಬೇಕು ಅಂತ ನೋಡ್ತಾ ಇದೆ ಈಗಾಗಲೇ ನಿಮಗೆಲ್ಲ ಗೊತ್ತಿರೋ ಹಾಗೆ ಎಲ್ಲ ಊರುಗಳಲ್ಲೂ ಎಲ್ಲ ಕಾಲೇಜ್ಗಳಲ್ಲೂ ಇನ್ನೂ 40-50% ಸಿಲೆಬಸ್ಸು ಏನು ಇದು ಕಂಪ್ಲೀಟ್ ಆಗಿಲ್ಲ 30-40% ಒಂದು 40-50% ಸಿಲೆಬಸ್ ಕೂಡ ಕಂಪ್ಲೀಟ್ ಆಗಿಲ್ಲ ಹಾಗಾಗಿ ಮತ್ತು ಶಿಕ್ಷಕರಿಗೂ ಪಾಠ ಮಾಡೋಕ್ಕೆ ತುಂಬ ಅರ್ಜೆಂಟ್ ಆಗಬಾರ್ದು ಹಾಗಾಗಿ ಮಕ್ಕಳಿಗೂ ತಲೆಗೆ ತುಂಬ್ಕೊಳ್ಳೋಕ್ಕೂ ಅರ್ಜೆಂಟ್ ಆಗಬಾರ್ದು ವಿದ್ಯಾರ್ಥಿ ಏನು ಶಿಕ್ಷಕರಿಗೂ ತಲೆಗೆ ಪಾಠನ ತುಂಬಿಸ್ಲಿಕ್ಕೆ ಕಷ್ಟ ಆಗಬಾರ್ದು ಹಾಗಾಗಿ ಪಿ ಯು ಬೋರ್ಡ್ನವ್ರಿಗೆ ನಮ್ಮದೊಂದು ಸಣ್ಣ ಮನವಿ ಎಲ್ಲ ಪಿ ಯು ಸ್ಟೂಡೆಂಟ್ಗಳ ಪರವಾಗಿ ಸಣ್ಣದೊಂದು ಮನವಿ ಈ ಸತಿನೂ 30% ಸಿಲೆಬಸ್ನ ರಿಡ್ಯೂಸ್ ಮಾಡಿ ಎಲ್ಲ ಸಬ್ಜೆಕ್ಟಲ್ಲೂ ಅಂತ ಈಗಾಗಲೇ ಟೈಮ್ ಆಗಿದೆ ಲೇಟ್ ಆಗುತ್ತೆ ಮತ್ತು ಎಕ್ಸಾಮ್ ಟೈಮ್ ಅಷ್ಟೊತ್ತಿಗೆ ರಿಡ್ಯೂಸ್ ಮಾಡಿದ್ರೆ ಕಷ್ಟ ಆಗುತ್ತೆ ಅಂತ ಅನ್ನೋ ಆಗಿದ್ದರೆ ಹೋದ ವರ್ಷ ಏನು 30% ರಿಡ್ಯೂಸ್ ಮಾಡಿದ್ರಲ್ಲ ಅದೇ ಪಾಠಗಳನ್ನು ಲ್ಯಾಂಗ್ವೇಜಲ್ಲಿ ಈ ವರ್ಷನೂ ತೆಗೆದಿರೋದು ಹಾಗಾಗಿ ಅದನ್ನೇ ಮತ್ತೊಮ್ಮೆ ಒಂದು ಏನು ಕಮಿಟಿಯಲ್ಲಿ ರಚನೆಯನ್ನು ಮಾಡಿ ಅದನ್ನೇ ನೀಟಾಗಿ ಚರ್ಚೆ ಮಾಡಿ ಅದನ್ನೇ ಮತ್ತೆ ಹೋದ ವರ್ಷದ ರೀತಿಯೇ ಸಿಲೆಬಸ್ಸನ್ನು ಮತ್ತೆ ಅದೇ ಪಾಠಗಳನ್ನು ತೆಗೆದ್ರೆ ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಕರಿಗೆ ಬಹಳ ಅನುಕೂಲ ಆಗುತ್ತೆ ಅಂತ ಪಿ ಯು ಬೋರ್ಡ್ ಡೈರೆಕ್ಟ್ರಿಗೆ ಶಿಕ್ಷಣ ಸಚಿವರಿಗೆ ಆಲ್ ಓವರ್ ಪಿ ಯು ಬೋರ್ಡ್ಗೆ ನಮ್ಮದೊಂದು ಸಣ್ಣ ಮನವಿ ಸಣ್ಣ ಪ್ರಾರ್ಥನೆ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ಅಜಯ್ ಸೂರ್ಯ ಅಂತ ಗೊತ್ತಿರ್ಬೋದು ಕೆಲವರಿಗೆ ಕಳಿಸ್ತಿ ಹೋರಾಟ ಮಾಡಿದ್ವಿ ಏನು ಈ ಪ್ರೈವೇಟ್ ಸ್ಟೂಡೆಂಟ್ಗೆ ಮಾತ್ರ ಎಕ್ಸಾಮ್ ಮಾಡ್ತಾಯಿದ್ದಾರೆ ಅಂತ ಹೇಳಿಬಿಟ್ಟು ಪಿ ಯು ಸಿ ಬೋರ್ಡ್ಗಾಗಲಿ ಮಾನ್ಯ ಶಿಕ್ಷಣ ಸಚಿವರಿಗಾಗಲಿ ಏನು ಈ ಮನವಿ ಎಲ್ಲ ಕೊಟ್ಟು ಹೋರಾಟ ಮಾಡಿದ್ವಿ ದೊಡ್ಡ ಮಟ್ಟದಲ್ಲಿ ಅದೇನು ಯಶಸ್ಸು ಆಗಲಿಲ್ಲ ಇವಾಗ ಈ ವಿಡಿಯೋ ಏನಕ್ಕೆ ಮಾಡ್ತಿರೋ ಕಾರಣ ಅಂದರೆ ವಸತಿ ಪೂರಕ ಪರೀಕ್ಷೆ ಕೊಡಲಿಲ್ಲ ಸಾಕಷ್ಟು ಒಂದು 70-80% ವಿದ್ಯಾರ್ಥಿಗಳು ಫೇಲಾಗಿದ್ದಾರೆ 17,500 ಸ್ಟೂಡೆಂಟ್ಸಲ್ಲಿ 12,000 ಜನ ಫೇಲ್ ಆಗಿದೆ ಅದೆಲ್ಲರಿಗೂ ಗೊತ್ತಿರೋ ವಿಷಯನೇ ಹಾಗೆ ಅವ್ರಿಗೆ ಸಪ್ಲಿಮೆಂಟ್ರಿಯಾಗಿ ಪೂರಕ ಪರೀಕ್ಷೆ ನೀಡಿರೋದಿಲ್ಲ ಹಾಗಾಗಿ ಒಂದು ವರ್ಷ ಎಲ್ಲ ವಿದ್ಯಾರ್ಥಿಗಳಿಗೂ ವೇಸ್ಟ್ ಆಗಿದೆ ಅದು ಈಗ ತುಂಬಲಾಗಿರೋದ ನಷ್ಟ ಎಲ್ಲರಿಗೂ ಏನು ಈ 12,000 ವಿದ್ಯಾರ್ಥಿ ಫೇಲ್ ಆಗಿದ್ರಲ್ಲ ಅವ್ರಿಗೆ ಈಗ ಮತ್ತೆ ಈ ಭಾಷಾ ವಿಷಯಗಳಲ್ಲಿ ಈ ಸತಿನೂ ಸಿಲೆಬಸ್ನ ರಿಡ್ಯೂಸ್ ಮಾಡಿದ್ದಾರೆ ಅದು ಪರ್ಟಿಕ್ಯುಲರಾಗಿ ಲ್ಯಾಂಗ್ವೇಜಸ್ಸಲ್ಲಿ ಮಾತ್ರ ಹಾಗೇನು ಕೋರ್ ಸಬ್ಜೆಕ್ಟಲ್ಲೂ ಮಾಡಿದರೆ ತುಂಬ ಅನುಕೂಲ ಆಗಿರೋದು ಹೋದ ಸತಿ ಸಾಕಷ್ಟು ಎಲ್ಲ ಸಬ್ಜೆಕ್ಟಲ್ಲೂ 30% ರಿಡ್ಯೂಸ್ ಮಾಡಿನೇ ಸಾಕಷ್ಟು ಶೇಕಡ 80-70% ಜನ ಏನು ಈ ವಿದ್ಯಾರ್ಥಿಗಳು ಫೇಲ್ ಆಗಿದ್ದಾರೆ ಈ ಸತಿನೂ ಬರೀ ಲ್ಯಾಂಗ್ವೇಜಲ್ಲಿ 30% ರಿಡ್ಯೂಸ್ ಮಾಡಿದ್ರೆ ಇನ್ನು ಸಾಕಷ್ಟು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಫೇಲ್ ಆಗೋ ಥರ ಇದ್ದಾರೆ ಈಗಲೂ ಸಹ 1-2 ಸಬ್ಜೆಕ್ಟಲ್ಲಿ ಬ್ಯಾಕ್ ಇರೋರು ಇದ್ದಾರೆ ಅವ್ರಿಗೂ ಅನುಕೂಲ ಆಗುತ್ತೆ ಎಲ್ಲ ಸಬ್ಜೆಕ್ಟಲ್ಲೂ 30% ರಿಡ್ಯೂಸ್ ಮಾಡಿಕೊಟ್ರೆ ಥ್ಯಾಂಕ್ ಯು